ರಾಜು ತಾಳಿಕೋಟಿ ಅಂತ. ರಾಜೇಶ ಸಾಬ್ ನಮ್ಮ ತಂದೆ ಹೆಸರು, ಮಕ್ತುಮ್ ಸಾಬ್ ಅಡ್ಡಿ ಹೆಸರು ಎಂಕಂಚಿ ಅಂತ. ಎಂಕಂಚಿಯವನ್ನೇ, ಆದರೆ ನನ್ನ ತಾಯಿ ತವರಾದ ತಾಳಿಕೋಟಿಯಲ್ಲಿ ಬೆಳೆದಿದ್ದರಿಂದ ನನಗೆ ಈ ತಾಳಿಕೋಟಿ ಎಂಬ ಹೆಸರನ್ನು ಎಲ್ಲರೂ ಕೊಟ್ಬಿಟ್ರು. ನನ್ನ ತಂದೆ ಒಬ್ಬ ವೃತ್ತಿರಂಗ ಭೂಮಿ ಕಲಾವಿದರು, ನನ್ನ ತಾಯಿ ಕನ್ನಡ ಶಾಲೆಯ ಶಿಕ್ಷಕಿ. ರಂಗಭೂಮಿ ಕಲೆ ಹುಚ್ಚಿನಿಂದಾಗಿ ನನ್ನ ತಾಯಿ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಇತ್ತು. ನಮ್ಮ ತಂದೆ ಜೊತೆಗೇ ರಂಗಭೂಮಿಗೆ ಬಂದರು. ಹಂದಿಗ್ನೂರು ಸಿದ್ದರಾಮಪ್ಪನವ್ರ ಕಂಪ್ನಿಯಲ್ಲಿ ಸರ್ವಿಸ್ ಮಾಡಿದರು. ನಂತರ ಎಂಕಂಚಿ ಜೋಶಿಯವ್ರ ಕಂಪ್ನಿಯಲ್ಲಿ, ನ್ಯಾಮತಿ ಶಾಂತಪ್ಪನವ್ರ ಕಂಪ್ನಿಯಲ್ಲಿ, ಬಾ ಗುಬ್ಬಿ ವೀರಣ್ಣವ್ರ ಕಂಪ್ನಿಯಲ್ಲಿ, ಹೀಗೆ ಅವರು ದಿನಗಳನ್ನು ಕಳೆದು ನಮಗೆ ನಾಲ್ಕು ಮಕ್ಕಳನ್ನ ಜನ್ಮ ಕೊಟ್ಟರು. ನನ್ನ ದೊಡ್ಡಣ್ಣ ದೊಡ್ಡವನು, ನಾನು ನಾಲ್ಕನೇದವನು, ಇಬ್ಬರು ಅತ್ತಂಗಿಯರು ನಮಗೆ. ನಾವು ನನ್ನ ತಂದೆ ತಾಯಿ ವೃತ್ತಿ ರಂಗಭೂಮಿ ಕಂಪನಿ ಮಾಲೀಕರು ಹೌದು, ಕಲಾವಿದರು ಹೌದು. ಅವ್ರ ನಡೆಸ್ತಾ ಬಂದ ಸಂಸ್ಥೆನೇ ನಾವು ಹುಟ್ಟಿದ್ದು. ಸಂಸ್ಥೆಯಲ್ಲೇ ನಾಟಕ ನಡೆಯುವಾಗಲೇ ನಾಟಕ ಕಂಪನಿಯಲ್ಲಿ ರಂಗಭೂಮಿಯಲ್ಲೇ ನಾವು ಜನಿಸಿದವರು. ಹುಟ್ಟಿದ್ದು ಮೂಲ ನಕ್ಷತ್ರ, ತಾಯಿ ಗಂಡ ಅಂತ ಮೊದಲನೇ ಚರಣದಲ್ಲಿ. ನಾನು ಹುಟ್ಟಿದ ನಕ್ಷತ್ರಕ್ಕೆ ಮನೆಯೆಲ್ಲ ಹಾಳಾಯಿತು ಅಂತ ಎಲ್ಲರೂ ಹೇಳೋರು. ನನಗೆ ಅದೊಂದು ಭಾಳ ದೊಡ್ಡ ನೋವು. ನಾನು ಹುಟ್ಟಿದ 11 ವರ್ಷಕ್ಕೆ ಯಾರೋ ಜ್ಯೋತಿಷ್ಯರು ಹೇಳ್ತಿರಂತೆ ಈ ಮನೆಯನ್ನು ಉಳಿಯಲ್ಲ ಅಂತ. ಹಾಗೆ ಕಾಗಿ ಕುಂದಿದಕ್ಕೂ ಟೊಂಗಿ ಮುಗಿದಕ್ಕೂ ನನಗೆ ಪ್ರಸಂಗಗಳೆಲ್ಲ ಹಾಗೆ ನಡೀತು. ನಾಲ್ಕನೇ ತರಗತಿಯಲ್ಲಿ ಬರೋದಕ್ಕೆ ನಮ್ಮ ತಂದೆ ತಾಯಿ ಒಂದು ತಿಂಗಳ ಅಂತರದಲ್ಲಿ ಇಬ್ಬರು ತೀರ್ಕೊಂಡ್ಬಿಟ್ರು. ನಂತರ ನಾನು ನನ್ನ ಹಿರಿಯರೆಲ್ಲರೂ ಅವರು ಸೆಟ್ಲಾಗ್ಬಿಟ್ಟಿದ್ರು. ಅಣ್ಣ ಸೆಟ್ಲಾಗಿದ್ರು, ನಾನು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ರು. ಅಕ್ಕ ತಂಗಿ ಇಬ್ಬರು ಮದುವೆ ಮಾಡಿಕೊಟ್ಟಿದ್ವಿ, ಅವ್ರು ಹೋಗ್ಬಿಟ್ಟಿದ್ರು. ಕೊನೆಗೆ ನನಗೆ ಯಾರೂ ಇರಲಿಲ್ಲ. ಮಠಕ್ಕೆ ಒಂದು ವರ್ಷಕ್ಕೊಂದು ಅರ್ಧ ಚೀಲ ಜೋಳ, ಒಂದು 75 ರೂಪಾಯಿ ವರ್ಷಕ್ಕೆ ಕಟ್ತಿದ್ರು. ಅದು ಕಟ್ಟೋರು ಯಾರೂ ಇರಲಿಲ್ಲ. ತಂದೆ ತಾಯಿ ಒಂದು ತಿಂಗಳ ಅಂತರದಲ್ಲಿ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಾನು ನನ್ನ ಜೀವನನ ಅರಸ್ಕೊಂಡು ಹೊರಟೆ. ಮೊದಲು ಹೋಟ್ಲಲ್ಲಿ ಕ್ಲೀನರ ಕೆಲಸ ಮಾಡಿದೆ, ಕಪ್ಪು ಬುಷಿಗಳನ್ನು ತೊಳೆದೆ. ನಂತರ ನಾಟಕ ಕಂಪನಿಯಲ್ಲಿ ಬಂದು ಗೇಟಿಗೆ ನಿಂತೆ, ಥಿಯೇಟರ್ದೆ, ಆಮೇಲೆ ಪರದೆ ಎಳೆದೆ, ಗ್ರೀನ್ ರೂಮ್ ವರ್ಕರ ಕೆಲಸ ಮಾಡಿದೆ, ಆಮೇಲೆ ಸ್ವಿಚ್ ಬೋರ್ಡ್ ಕೆಲಸ ಮಾಡಿದೆ, ನಂತರ ಅನೌನ್ಸ್ಮೆಂಟ್ಗೆ ಹೋದೆ. ಆಮೇಲೆ ಬರ್ತಾ ಬರ್ತಾ ನಿಧಾನಕವಾಗಿ ಚಿತ್ರ ಕಂಪ್ನಿಯಲ್ಲಿ ಬಂದಾಗ ನನಗೆ ಪಾತ್ರ ಮಾಡುವಂಥ ಪ್ರಸಂಗ ಬಂತು. ಪಾತ್ರ ಮಾಡಿದೆ, ಒಳ್ಳೆ ಹೆಸರು ಬಂತು. ಹೆಸರು ಬಂದ ನಂತರ ಮತ್ತೆ ಅಣ್ಣ ಬಂದು ನನ್ನ ಸೇರಿಕೊಂಡ್ರು. ಅಣ್ಣ ನಾನು ಸೇರಿಕೊಂಡು ಮತ್ತೆ ನಮ್ಮ ತಂದೆ ತಾಯಿ ನಡೆಸ್ತಕ್ಕಂಥ ಸಂಸ್ಥೆ ನಿಂತೋಗಿತ್ತು. ಪುನಃ ಪ್ರಾರಂಭ ಮಾಡಿದ್ವಿ, ಪುನಃ ಪ್ರಾರಂಭ ಮಾಡಿದ್ವಿ. 93ರಲ್ಲಿ ನಾನು ನಮ್ಮಣ್ಣ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸಂಘ. ಆಗ ಈ ಟಿ ವಿ ಮಾಧ್ಯಮಗಳು, ಆಮೇಲೆ ಸಿನಿಮಾಗಳ ಹಾವಳಿಯಿಂದ ನಾಟಕ ನಡೆಯೋದು ಭಾಳ ಕಷ್ಟ ಆಗಿತ್ತು. ಹೀಗಾಗಿ ನನ್ನ ಅಣ್ಣ ನಾನು ಸೇರಿಕೊಂಡು ನಡೆಸಿದ್ವಿ. ಸ್ವಲ್ಪ ದಿವಸಗಳ ನಂತರ ನಮಗೊಂದು ಮಣ್ಣನಿಗೆ ವ್ಯವಹಾರಕ್ಕ ತೊಂದರೆ ಆಗಿ ನಾನು ಮತ್ತೆ ಕಮತಿಗೆ ಕಂಪನಿಯಲ್ಲಿ ದುಡಿಯೋಕ್ಕೆ ಹೋದೆ. 10 ವರ್ಷ ಅವರಲ್ಲಿ ದುಡಿದು ನಂತರ ಮತ್ತೆ ನಾನು ಕೂಡ ಹಠ ಛಲ ನಮ್ಮ ತಂದೆ ತಾಯಿ ನಡೆಸ್ತಕ್ಕಂಥ ಸಂಸ್ಥೆನ ನಡೆಸಬೇಕು. ಆದರೆ ಅದರ ಗುಣಮಟ್ಟ ಹೀಗಿರಬೇಕು, ನನಗೆ ಸ್ವಯಂ ಶಕ್ತಿ ದೇವರು ಕೊಟ್ಟು ಎಲ್ಲ ಸಾಮಗ್ರಿಗಳು ಸ್ವಂತದ್ದಾದರೆ ಮಾತ್ರ ಸಂಘ ಕಟ್ಟಬೇಕು, ಇಲ್ಲದಿದ್ದರೆ ಜೀವನ ಪರ್ಯಂತ ಮತ್ತೊಬ್ಬರ ಹತ್ರನೇ ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು 10 ವರ್ಷ ಉಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಕಂಪನಿ ಸಂಸ್ಥೆಯಲ್ಲಿ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. 93ರಲ್ಲಿ ಮಣ್ಣ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗಲೇ ನನ್ನ ಮದುವೆ ಆಯಿತು. ನನ್ನ ಹೆಂಡತಿ ಕೂಡ ಕಲಾವಿದೆ, ಅವ್ರದ್ದು ಒಂದು ಕಲಾವಿದರ ದೊಡ್ಡ ಫ್ಯಾಮಿಲಿನೇ. ಹೀಗಾಗಿ ನಾವು ಅಶ್ವಿನಿ ಕಂಪ್ನಿಯಲ್ಲಿ ದುಡಿದು ಮತ್ತೆ ಸಂಸ್ಥೆ ಕಟ್ಟಿದ್ವಿ. ಸಂಸ್ಥೆ ಕಟ್ಟಿದ ಮೇಲೆ ನಾನು ಈ ಕಲಿಯುವುದು ಕುಡುಕ ಅನ್ನೋ ಕ್ಯಾಸೆಟನ್ನು ನಾಟಕನ ಅದನ್ನು ಬರೆದಿದ್ದಾಗಲೇ ಬರೆದು ಆಡಿಯೋ ಮಾಡಿಸಿದೆ. ಒಳ್ಳೆ ಹೆಸರು ಬಂತು. ನಂತರ ಖಾಸ್ಕತೀಶ್ವರ ಮಿತ್ರಂದ ಅಂತ ಮ್ಯೂಸಿಕಲ್ ಪಾರ್ಟಿನ ಸ್ಟಾರ್ಟ್ ಮಾಡಿದೆ. ಮ್ಯೂಸಿಕಲ್ ಪಾರ್ಟಿನ ಸ್ಟಾರ್ಟ್ ಮಾಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಒಳ್ಳೆ ಹೆಸರು ಬಂದಮೇಲೆ ನನಗೆ ಶಕ್ತಿ ಬಂದಿದೆ, ಇನ್ನು ಸಂಸ್ಥೆ ಕಟ್ಟಬೋದು ಅಂತ ಅಂದ್ಕೊಂಡು ನಾನು ಖಾಸ್ಕತೀಶ್ವರ ನಾಟ್ಯ ಸಂಘ ತಾಳಿಕೋಟಿ ಎಂಬ ಸಂಸ್ಥೆನ ಹುಟ್ಟುಹಾಕಿ ಸಂಸ್ಥೆಯನ್ನು ತಾಳಿಕೋಟಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ನಮ್ಮ ಅಜ್ಜವರು ನಮಗೆ ಆಶೀರ್ವಾದ ಮಾಡಬೇಕಾದ್ರೆ ಹೇಳಿದ್ರು, ನೀನು ಖಾಸ್ಕತೀಶ್ವರ ಮಹಾತ್ಮೆ ಎಂಬ ನಾಟಕನ ಬರೆಸಿ ಆಡಿ ನೀನು ಕರ್ನಾಟಕದಾದ್ಯಂತ ಎಲ್ಲಿ ಹೋದ್ರೂ ನೀವು ಒಳ್ಳೆಯದಾಗುತ್ತೆ, ನೀನು ಆ ನಾಟಕನ ಬರೆಸಿ ಆಡು ಅಂತ ನನಗೆ ಅರ್ಪಣೆ ಮಾಡಿದರು ನಮ್ಮ ಅಜ್ಜವರು. ಅದೇ ಪ್ರಕಾರ ನಾನು ನಮ್ಮ ಜಗದೀಶ್ ಇಲ್ಕಲ್ಲನವ್ರ ಹತ್ರ ಈ ನಾಟಕನ ಬರೆಸಿ ತಾಳಿಕೋಟಿಯಲ್ಲಿ ಅದನ್ನು ಡೈರೆಕ್ಷನ್ ಮಾಡಿ ನಾಟಕನ ಆಡಿದ್ವಿ. ಒಳ್ಳೆ ಹೆಸರು ಬಂತು. ಹೆಸರು ಬಂದ ತಕ್ಷಣವೂ ನನ್ನ ಕಂಪ್ನಿ ನಾನು ನಡೆಸಬೇಕಾದ್ರೆ ನನಗೆ ಇಷ್ಟು ಕಷ್ಟಗಳಾಯಿತು ಅಂದರೆ ವೃತ್ತಿ ಮಾತ್ಸರ್ಯ ಅನ್ನೋದು ಭಾಳ ಕೆಟ್ಟದ್ದು. ಸ್ವಲ್ಪ ದಿವಸದಲ್ಲಿ ಹುಡುಗ ಬಂದ್ಬಿಟ್ಟ, ಒಳ್ಳೆ ಮೇಲೆ ಬಂದ, ಒಳ್ಳೆ ಹೆಸರು ಬಂತು ಅಂತ ಈ ವೃತ್ತಿ ಜೀವನದಲ್ಲಿ ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟರು. ಸಂಸ್ಥೆಯಿಂದ ಕಲಾವಿದರನ್ನು ಕರ್ಕೊಂಡು ಹೋಗೋದು, ಸಂಸ್ಥೆ ನಡೀದಂಗೆ ಮಾಡಬೇಕು ಅಂತ ಇನ್ನೇನೇನೋ ತೊಂದರೆಗಳು ಮಾಡಿದರು. ಆದರೆ ದೇವರ ದಯೆ, ಗುರು ಖಾಸ್ಕತ ಶಕ್ತಿಗಳ ಆಶೀರ್ವಾದದಿಂದ
ಸಂಸ್ಥೆ ಎಲ್ಲಿ ಕೊಟ್ಟಿದ್ದವಳಿಲ್ಲ, ಸಂಸ್ಥೆ ಚೆನ್ನಾಗಿ ನಡೆದು ಬಂತು. ಆದರೆ ನಾನು ನಾಟಕ ಕಂಪನಿಗೆ ಬಂದ ಮೇಲೆ ಮಾತ್ರ ಈ ರಾಜು ತಾಳಿಕೋಟಿ ಎಂಬ ಹೆಸರು ಬಂತು. ಮೂಲತಃ ನನ್ನ ಹೆಸರು ರಾಜೇ ಸಾಬ್ ಮಕ್ತುಮ್ ಸಾಬ್ ಎಂಕಂಚಿ ಅಂತ. ಆದರೆ ವೃತ್ತಿ ಜೀವನದಲ್ಲೂ ನನ್ನ ಅಷ್ಟು ಕಷ್ಟ ಯಾರಿಗೂ ಬಂದಿರಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಸಂಸ್ಥೆ ನಡೆಸಬೇಕಾದ್ರೆ ಸಂಸ್ಥೆ ಒಬ್ಬ ಹೆಣ್ಮಗಳು 9 ತಿಂಗಳ ನಂತರ ಒಂದು ಹೆರಿಗೆ ನೋವನ್ನ ಕಾಣಿಸ್ಕೊಂಡ್ರೆ 9 ತಿಂಗಳ ನಂತರ ಕಾಣಿಸ್ಕೊತಾಳೆ. ನಾಟಕ ಕಂಪನಿ ಮಾಲೀಕನಾದವನು ಪ್ರತಿನಿತ್ಯ ನಾಟಕ ಸ್ಟಾರ್ಟ್ ಆಗೋದು ಮುಂಚೆನೇ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಸಂಕಟ ಕಷ್ಟ ಯಾರಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಕಲಾವಿದರು ಇದ್ರೂ ಇರ್ತಾರೆ, ಇಲ್ಲಿದ್ರು ಓಡೋಗಿರ್ತಾರೆ. ಅಂಥದ್ರಲ್ಲಿ ಮತ್ತೊಬ್ಬನ್ನು ರೆಡಿ ಮಾಡಿಕೊಂಡು ನಾಟಕ ಆಡಬೇಕು. ನಾಟಕ ಆಡಬೇಕು ಅಂದರೆ ಕೆಲವೊಂದು ಊರಲ್ಲಿ ಇಷ್ಟೊಂದು ಸಹಕಾರ ಕೊಡ್ತಾರೆ ಪ್ರೇಕ್ಷಕರು, ಬಹಳ ಸಹಕಾರ ಕೊಡ್ತಾರೆ. ಕೆಲವೊಂದು ಜಾತ್ರೆಗಳಲ್ಲಿ ತಾವೇ ಕರ್ಕೊಂಡು ಹೋಗಿ ನಮ್ಮನ್ನು ನಾಟಕ ಆಡಿಸಿದ ಸಂಗತಿಗಳಿದ್ದಾವೆ. ಕೆಲವೊಂದು ಜಾತ್ರೆಗಳಲ್ಲಿ ಎಂಥ ತೊಂದರೆ ಅಂದರೆ ಅಲ್ಲಿರೋ ಊರು ಪ್ರಮುಖರ ಮಕ್ಕಳೆಲ್ಲ ಸೇರಿಕೊಂಡು ಚೆನ್ನಾಗಿರೋ ಸಂಸ್ಥೆಗಳಿಗೆ ತೊಂದರೆ ಕೊಡೋದು, ಆ ಸಂಸ್ಥೆಗಳಿಂದ ಹತ್ತ ವಸೂಲಿ ಮಾಡೋದು. ಅಂಬರೀಷರ ಜಾತ್ರೆಯಲ್ಲಿ ನನಗೆ ಎಂಥ ಒಂದು ಪ್ರಸಂಗ ಬಂದ್ಬಿಡ್ತು ಅಂದರೆ ಸ್ವಲ್ಪ ವ್ಯಕ್ತಿಗಳು ಅಲ್ಲಿ ಬಂದ ಕಂಪನಿಗಳಿಗೆಲ್ಲ ಹಪ್ತ ವಸೂಲಿ ಮಾಡೋದು. ನಾನೇನ್ನ ಉದ್ದೇಶ ಹಪ್ತ ಯಾಕೆ ಕೊಡಬೇಕು? ನಾವು ನಮ್ಮ ಹೆಂಡ್ರ ಮಕ್ಕಳನ್ನ ಮೈ ಕೈ ತೋರಿಸ್ಕೊಂಡು ನಾಟಕ ಆಡಿ ನಿಮ್ಗೆ ಯಾಕಪ್ಪ ದುಡ್ಡು ಕೊಡಬೇಕು ಅಂದರೆ ನಿಮ್ಮ ಥಿಯೇಟ್ರ್ ಬೆಂಕಿ ಹಚ್ತೀವಿ, ನಿಮ್ಮ ಥಿಯೇಟ್ರ್ ಸುಡಿಸ್ತೀವಿ, ಸುಟ್ಟು ಬಿಡ್ತೀವಿ. ನಾನು ಹೇಳಿದೆ, ನೋಡಪ್ಪ ನಿಮ್ಮ ಮನೆಯಲ್ಲಿ ನಿಮ್ಮ ಒಲೆ ಹಚ್ಚೋದಕ್ಕೆ ಒಂದು ಕಡ್ಡಿ ಇದೆಯಲ್ಲ ನೋಡ್ರಿ ಅಂತ ನಾಟಕ ಕಂಪನಿ ಸುಡಿಯರಂತೆ. ನಾವು ಮೊದಲೇ ಊರು ಬಿಟ್ಟು ಬಂದವರು ಆಗಿದ್ದರಿಂದ ಸ್ವಲ್ಪ ಹೆದರಬೇಕಾಗತ್ತೆ. ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಅವ್ರಿಗೆ ಆಶ್ರಯನೇ ಇಲ್ಲ. ಒಬ್ಬ ಕಂಪನಿ ಮಾಲೀಕರು, ಒಳ್ಳೆ ಕಲೆಕ್ಷನ್ ನಡೀತಾ ಇತ್ತು, ಕಲೆಕ್ಷನ್ ನಡೀತಿರ್ಬೇಕಾದ್ರೆ ನಾನು ಹೇಳಿದೆ, ಸರ್ ನನ್ನ ಹೆಂಡತಿಗೆ 3 ತಿಂಗಳ ಗರ್ಭಿಣಿ, ಇದ್ದಷ್ಟು ನೀವು ಯಾರನ್ನಾರು ಹೇಳಿ ಅಂದಾಗ ಅಷ್ಟೇ ನನ್ನ ಮನೆಗೆ ಹೋದ. ಬೆಳಗ್ಗೆನೇ ಒಬ್ಬ ಸ್ಟೇಜ್ ಮಿಸ್ ನಿಮ್ಮ ಮನೆ ಕಳಿಸ್ಕೊಟ್ರೆ ರಾಜಶಂಕರ್. ಬೆಳಗ್ಗೆ ಬೆಳಗ್ಗೆ ನಾನು ಬಂದೆ, ಬಂದ ತಕ್ಷಣ ಅವರು ತಿಳಿಸಿ ಹೇಳಿದ್ರು, ನೋಡಪ್ಪ ಒಳ್ಳೆ ಈಗ ಕಲೆಕ್ಷನ್ ಆಗ್ತಾ ಇದೆ, ನೀನು ಹೆಂಡತಿ ಡ್ರಾಪ್ ಆಗ್ಬಿಟ್ರೆ ಕಲೆಕ್ಷನ್ ನಿಂತು ಹೋಗ್ಬಿಟ್ರೆ ಹಂಗೆ ಅಂತ ಹೇಳಿ, ಸರ್ ಇಲ್ಲ ಸರ್ ನಾನು ಆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ. ನೋಡಪ್ಪ ಸಂಸ್ಥೆ ಬದುಕಬೇಕು, ಈಗ ಕಚ್ಕೊಂಡಿರೋ ಕಲೆಕ್ಷನ್ನ ನೀವು ಡ್ರಾಪ್ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ನಾನು ತಿಳಿಸಿ ಹೇಳಿ ನನ್ನ ಬ್ರೈನ್ ವಾಶ್ ಮಾಡಿದ್ದು. ಅನಿವಾರ್ಯವಾಗಿ ಅವ್ರ ಮಾತಿಗೆ ನಾನು ಒಪ್ಪಿಕೊಂಡು ಸಂಸ್ಥೆ ಬದುಕಬೇಕಲ್ಲ ಅನ್ನೋ ಉದ್ದೇಶದಿಂದ ನಾನು ಹೆಂಡತಿ ಕರ್ಕೊಂಡು ಹೋಗಿ ವಾಶ್ ರೂಮ್ ಮಾಡಿಸಿದೆ. ಗಂಡು ಮಗು ಇತ್ತು, ಅದು ಇವಾಗಲೂ ನನಗೆ ಇನ್ನೂ ಕಾಡ್ತಾನೆ ಇರುತ್ತೆ. ಏನಪ್ಪ ನಮ್ಮ ಬದುಕಿಗೋಸ್ಕರ ಮುಂದೆ ಹುಟ್ಟೋಗೋದನ್ನು ನಾವು ಬಲಿ ಕೊಟ್ಬಿಟ್ವಲ್ಲ, ಇನ್ನೂ ನಾನು ಅದನ್ನ ಮೇಲಕ್ಕೆ ಹಾಕ್ತಾನೆ ಇರ್ತೀನಿ. ಆ ಪ್ರಸಂಗ ಏನು ಮಾಡೋಕೆ, ಒಬ್ಬ ಒಬ್ಬನ್ನ ಬದುಕಬೇಕಾದ್ರೆ ಒಬ್ಬನ್ನ ಬಲಿ ತಗೊಳ್ಳೋದು ಇದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಡೆದು ಬಂದಂಥ ಪದ್ಧತಿ. ಹಾಗಾಗಿ ನಾವು ನಮ್ಮದೇ ಅದನ್ನು ಬಲಿ ಕೊಟ್ಟು ನಾವು ಬದುಕುವಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಬಂತು. ನಾವು 1983 ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದೇ ಅಲ್ಲ, ನಾಟಕ ಅಕಾಡೆಮಿಯಿಂದಲೂ ಕೂಡ ನಮ್ಗೆ ತೊಂದರೆ. ಈ ವರ್ಷ ನಾಟಕ ಅಕಾಡೆಮಿಯಲ್ಲಿ ಎಲ್ರಿಗೂ ದುಡ್ಡು ಹಚ್ಚುವಾಗ ದೊಡ್ಡ ತಾರತಮ್ಯಗಳು, ದೊಡ್ಡ ತಾರತಮ್ಯಗಳು, ಹೆಣ್ಣು ಮಕ್ಕಳಿಗೊಂದು ಗಂಡು ಮಕ್ಕಳಿಗೊಂದು ABC ಅಂತ ಏನೇನು ಮಾಡಿಕೊಂಡು. ನಿಜವಾಗಲೂ ನಾನು ಮಾತ್ರ ನನಗೆ ದೇವರೇನು ಸಿಕ್ಕಿಕೊಂಡಿದ್ದಾನೆ, ಮತ್ತೊಮ್ಮೆ ನಾವು ಹೋಗಿ ನೀವು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ಬಿಟ್ಟಿದ್ರಿ ಅಂತ ಕೂಡ ಕೇಳಿಲ್ಲ. 98 ಆನಂದ್ ಪಿ ರಾಜ್ ಸರ್ ಅನ್ನ ಡೈರೆಕ್ಟರ್ ಗುರುತಿಸಿ ಹೆಂಡತಿ ಅಂದರೆ ಹೆಂಡತಿ ಅನ್ನೋ ಸಿನಿಮಾಕ್ಕೆ ತಂದು ಪಾತ್ರ ಮಾಡಿಸಿದ್ರು, ಹರ್ಷ ಪಾತ್ರನ. ಅದಾದಮೇಲೆ VR ಭಾಸ್ಕರ್ ಅವರು ಪಂಜಾಬಿ ಹೊಸ ಅನ್ನೋ ಸಿನಿಮಾದಲ್ಲಿ ಮಾಡಿಸಿದ್ರು, ಬಟ್ ಜನ ನನ್ನ ಗುರುತಿಸಿರಲಿಲ್ಲ. ಸಾಧ್ಯವಾದ ಮಟ್ಟಿಗೆ ನಾವು ಬೇಕಾದಷ್ಟು ಅದರಲ್ಲೂ ಪ್ರಯತ್ನ ಮಾಡಿದ್ದೀನಿ. ಆದರೆ ನಂತರ ಯುವರಾಜ್ ಭಟ್ರು ನನ್ನ ಗುರುತಿಸಿ ನನ್ನ ಕ್ಯಾಸೆಟ್ಗಳು ಆ ಭಾಗದಲ್ಲಿ ಆಗಲೇ ಜನಪ್ರಿಯತೆ ಮತ್ತು ಸಾಕಷ್ಟು ಹೆಸರುಗಳು ಸಿಕ್ತು. ಕಂಪ್ನಿ ಕೂಡ ಅಷ್ಟೇ ಒಳ್ಳೆ ಹೆಸರು ಮಾಡಿತ್ತು. ಹೀಗಾಗಿ ಯುವರಾಜ್ ಭಟ್ರು ನನ್ನ ಗುರುತಿಸಿ ಕರೆಸಿ, ರಾಜೀವ್ ಅವರೇ ನಿಮ್ಗೊಂದು ಇಂಥ ಪಾತ್ರ. ನಾನು ಬನಶಂಕರಿ ಜಾತ್ರೆಯೊಳಗಿದ್ದೆ, ಜಾತ್ರೆ ಹೋಗಿರುವಾಗಲೇ ಫೋನ್ ಮಾಡಿದ್ರು, ಸರ್ ನನ್ನ ನಿತ್ಯ ಜೀವನ ವೃತ್ತಿ ರಂಗಭೂಮಿ ಜೀವನ, ನಾನು ಈಗಲೇ ಜಾತ್ರೆಯಿಂದ ಬಿಟ್ಟು ಬರೋಕ್ಕಾಗಲ್ಲ, ಯಾಕಂದರೆ ನಾವು ಜಾತ್ರೆಗಳಲ್ಲಿ ಆದ ಕಲೆಕ್ಷನ್ನ ಮಳೆಗಾಲದಲ್ಲಿ ನಾವು ಸರಿಪಡಿಸ್ಕೋಬೇಕು, ಹೀಗಾಗಿ ಸಿನಿಮಾನ ನಾನು ಬಂದೆ ಅಂದರೆ ನಾನು ನಾಟಕ ನಿಂತು ಹೋಗುತ್ತೆ ಅಂದಾಗ ಭಟ್ರು ಕೂಡ ನಾನು ಕೋಆಪ್ರೇಟ್ ಮಾಡಿದ್ರು, ಇಲ್ಲ ನಿಮ್ಮ ಜಾತ್ರೆಗಳೆಲ್ಲ ಮುಗಿಲಿ ಮುಗಿದ ತಕ್ಷಣವೇ ನಾನು ಸಿನಿಮಾ ಪ್ರಾರಂಭ ಮಾಡ್ತೀನಿ ಅಂತೇಳಿ ಮನಸಾರೆ ಸಿನಿಮಾಕ್ಕೆ ನನ್ನ ಆಹ್ವಾನ ಮಾಡಿ ಸಿನಿಮಾದ ಕಥೆನ ಹೇಳಿ ಸಿನಿಮಾಕ್ಕೆ ಒಳ್ಳೆ ಸಂಭಾಷಣೆಗಳನ್ನು ಬರೆದು ನನ್ನ ಪಾತ್ರಕ್ಕೆ ಒಳ್ಳೆ ಜೀವ ತುಂಬಿ ಮೆರಗನ್ನು ಕೊಟ್ಟಂಥವ್ರು. ಅಷ್ಟೇ ಅಲ್ಲ, ಯೋಗರಾಜ್ ಭಟ್ರು ಕೂಡ ನನಗೊಂದು ಒಳ್ಳೆ ಯೋಗನ ತಂದುಕೊಟ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನಗೂ ಮದುವೆಯಾಗಿ ಈಗಾಗಲೇ 25 ವರ್ಷ ಕಳೆದೋಯ್ತು. ನನಗೆ 4 ಜನ ಮಕ್ಕಳಿದ್ದಾರೆ, 2 ಹೆಂಡತಿಯರು, ಮೊದಲೇ ಹೆಂಡತಿಗೆ 2 ಗಂಡು 1 ಹೆಣ್ಣು, ಸಣ್ಣವಳಿಗೆ 1 ಹೆಣ್ಣು ಮಗು ಇದೆ. ಇಬ್ಬರು ಹೆಸರು ಕೂಡ ಪ್ರೇಮ ಅಂತೆ, ಇಬ್ಬರು ರಂಗಭೂಮಿ ಕಲಾವಿದರೆ. ನಮ್ಮ ಜೀವನದಲ್ಲಿ ಬೇಕಾದಷ್ಟು ಎಡರ ತೊಡರುಗಳು ಬಂದರೂ ಕೂಡ ನಾನಿಬ್ಬರು ಹೆಂಡತಿಯರು ಸಹಕರಿಸ್ಕೊಂಡು ನನ್ನ ಜೊತೆಗೆ ಸಹಬಾಳ್ವೆ ಮಾಡಿಕೊಂಡು ಸಂಘ ನಡೆಸುವಲ್ಲಿ ಪ್ರಮುಖವಾದ ಪಾತ್ರ ನನ್ನ ಹೆಂಡತಿ ಇದು ಅಂತ ಹೇಳಿದರೆ ಭಾಳ
ತಪ್ಪಾಗಲಿಕ್ಕಿಲ್ಲ. ಮಕ್ಕಳು ಕೂಡ ಈಗಾಗಲೇ ನಾನು ಮಕ್ಕಳನ್ನ ರಂಗಭೂಮಿಗೆ ತರಬಾರ್ದು ಅಂತ ಬಹಳಷ್ಟು ವಿಚಾರ ಮಾಡಿದ್ವಿ. ಯಾಕಂದ್ರೆ ನಮಗೆ ಬಂದ ಕಷ್ಟನ ಮಕ್ಕಳಿಗೆ ಬರಬಾರ್ದು ಅಂತ. ಮಗ ಡಿಗ್ರಿ ಮಾಡಿದ, ದೊಡ್ಡವನು ಡಿಗ್ರಿ ಮಾಡಿದ ತಕ್ಷಣ ಅಪ್ಪಾಜಿ ನಾನು ಮಾಡಿರೋ ಡಿಗ್ರಿಗೆ ನಾನು ಸಿಗಬೇಕಾಗಿದ್ದು ಒಂದು ಸಣ್ಣ ಪುಟ್ಟ ನೌಕರಿ. ಸಣ್ಣ ಪುಟ್ಟ ನೌಕರಿಗಿಂತ ತೊಂದರೆಗಳು ಭಾಳ. ನಮ್ಮ ಹತ್ರ ಹಲವು ಜನ ಕಲಾವಿದರು ಕೆಲಸ ಮಾಡ್ತಾರೆ, ಅವ್ರ ಜೊತೆಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ರಂಗಭೂಮಿಗೆ ಬಂದಾಗ ನಾವು ಹುಟ್ಟಿಸಿದೀವಿ ಹೊರತಾಗಿ ಅವ್ರ ಹಣೆ ಮರನ ಬರೆದಿರೋದಿಲ್ಲ. ರಂಗಭೂಮಿ ಬಂದಮೇಲೆ ಅವನು ಆ ಕಲೆ ನೋಡಿ ನನಗೂ ಕೂಡ ಹಬ್ಬ ಆಶ್ಚರ್ಯ ಅನ್ನಿಸ್ತು. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾನೆ. ಸಂಸ್ಥೆ ಆಡಳಿತ ಕೂಡ ಅಷ್ಟೇ ಜಾಗರೂಕತೆಯಿಂದ ನಡೆಸ್ಕೊಂಡು ಹೋಗ್ತಾನೆ. ಸಂಸ್ಥೆ ಕೂಡ ಭಾಳ ಗುಣಮಟ್ಟದಲ್ಲಿ ಒಳ್ಳೆ ಮಟ್ಟದಲ್ಲಿ. ನನ್ನ ಕಲಾವಿದರು ಕೂಡ ಅಷ್ಟೇ, ನಾನು ನಡೆಸ್ತೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿ ದುಡಿಯುವ ಹಿರಿಯ ಕಲಾವಿದರು ಗುಂಡಪ್ಪಣ್ಣ ಅಂತಿದ್ದಾರೆ, ನಟರಾಜ್ ಅಂತಿದ್ದಾನೆ, ಭಾಳ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಬ್ಬ ಕೆಲಸಗಾರರು ಕೂಡ ನಮ್ಮ ಸಂಸ್ಥೆಗೆ ಒಳ್ಳೆ ಸಪೋರ್ಟ್ ಮಾಡಿ ಸಂಸ್ಥೆನ ನಾನು ಇಲ್ಲದಾಗೂ ಕೂಡ ಸಂಸ್ಥೆ ಗೌರವಕ್ಕೋಸ್ಕರ ಎಲ್ಲರೂ ದುಡಿತಾರೆ. ಬಾಲ್ಯದಲ್ಲಿ ಕಷ್ಟಗಳಂದರೆ ನಮ್ಮ ತಂದೆ ತಾಯಿ ರೋಗದಲ್ಲಿ ಕಾಲೆರಡು ಕಳ್ಕೊಂಡು ಬಿದ್ದಿರುವಾಗ ನಾವು ಊರಲ್ಲಿ ಐಸ್ ಕ್ರೀಮ್ ಮಾರಿದ್ದೀನಿ ನಾನು, ಮತ್ತು ಚಕ್ಲಿಗಳನ್ನು ಮಾರಿಕೊಂಡು ಬದು ಮಾಡಿದ್ವಿ ಅಕ್ಕ ತಮ್ಮ ನಾವೆಲ್ಲ ಸೇರಿಕೊಂಡು ಭಾಳ ಕಷ್ಟ ಅನುಭವಿಸಿದ್ವಿ. ನಮ್ಮ ತಾಯಿಯವರು ಅವರು ಕೂಡ ಭಾಳ ಕಷ್ಟಪಟ್ಟವರು. ನಮಗೆ ಬಂದು ಕಷ್ಟ ಆದಷ್ಟು ಇಷ್ಟ ಅಲ್ಲ, ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಅಷ್ಟೊಂದು. ಸಣ್ಣವರಿರುವಾಗಲೇ ಮಕ್ಕಳಿರುವಾಗಲೇ ನಾನು 11 ವರ್ಷದವನಿರುವಾಗಲೇ ನನಗೆ ನನ್ನವರನ್ನೋರು ಯಾರೂ ಇರಲಿಲ್ಲ, ನನ್ನದು ಅನ್ನೋ ಆಸ್ತಿನೇನಿರಲಿಲ್ಲ. ಮತ್ತೊಬ್ಬರ ಕಟ್ಟಿ ಮೇಲೆ ಮಲಗಿ ನಾನು ನಿದ್ರಿಸುವಂಥ ಪ್ರಸಂಗ ಇರೋ ಕಾರ. ನಮ್ಮ ತಾಯಿಗೆ ಬೇಕಾದಷ್ಟು ಆಸ್ತಿ, ನಾಟಕ ಕಂಪನಿಗೋಸ್ಕರ ಎಲ್ಲನೂ ಹಾಳು ಮಾಡ್ಕೊಂಡ್ರೆ ನಮ್ಮ ತಾಯಿಯರು. ನಾನು ತಿಳುವಳಿಕೆ ಬರುವಷ್ಟರಲ್ಲೇ ನಾನು ತಿಳುವಳಿಕೆ ಬಂದಮೇಲೆ ಅನುಭವಿಸಬಾರ್ದನ್ನೆಲ್ಲ ಅನುಭವಿಸಿ ಅವತ್ತು ನಮ್ಮ ತಂದೆ ತಾಯಿ ಏನು ನಾಟಕ ಕಂಪ್ನಿಯಲ್ಲಿ ಕಳ್ಕೊಂಡಿದ್ರು ಅದನ್ನ ಪುನಃ ನಾಟಕ ಕಂಪ್ನಿ ಮೂಲಕ ಪಡ್ಕೊಳ್ಳೋದಕ್ಕೆ ಎಲ್ಲಿ ಕಳ್ಕೊಂಡಿದ್ರು ಅಲ್ಲೇ ಹುಡುಕಿದ್ದೀನಿ, ನನಗೆ ಸಿಕ್ಕಿದೆ, ಅಷ್ಟೇ ಸಂತೋಷ ಅನ್ನಿಸ್ತಾ ಇದೆ ಸರ್. ನಾಟಕ ಕಂಪ್ನಿಯವರಿಗೆ ಶಾಪನೋ ಏನೋ ಗೊತ್ತಿಲ್ಲ, ಒಂದು ಊರಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ. ಅವ್ರು ಸ್ವಾಭಾವಿಕವಾಗಿ ಬರಗಾಲ, ಮಳೆನೇ ಇರಲಿಲ್ಲ, ಊರಲ್ಲೆಲ್ಲ ಸೇರ್ಕೊಂಡು ನಾಟಕ ಕಂಪ್ನಿ ಬಂತು, ಮಳೆ ನಿಂತೋಯ್ತು ಅನ್ನುವಂಥ ಪ್ರಸಂಗ ಮಾತು ನೋಡಿ. ಅವರು ನಾವು ಕಿತ್ತಿದ್ದು ಮರ ದಿವಸನೂ ಒಳ್ಳೆ ಮಳೆ ಬಂದ್ಬಿಡ್ತು. ಮಳೆನ ಸೃಷ್ಟಿನ ನಿಲ್ಲಿಸೋದಕ್ಕೆ ನಮ್ಮಿಂದ ಸಾಧ್ಯನಾ? ಸೃಷ್ಟಿನ ಬರಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಸೃಷ್ಟಿ ನಿಲ್ಲಿಸೋದಕ್ಕೆ ಸಾಧ್ಯನಾ? ಆದರೆ ಆ ದೇವರಾಟ ನಮಗಂತ ಕಾಡು ಕಾಲ ಅಂತ ನಾವು ಥಿಯೇಟರ್ ಕಿತ್ತಿದ್ದ ದಿವಸನೇ ಮಳೆ ಬಂತು. ಅದಂತ ಆಶ್ಚರ್ಯ ಅಂತಂದರೂ ಭಾರಿ ಆಶ್ಚರ್ಯ. ಬೇರೆ ಒಂದು ಊರಲ್ಲಿ ಹೋಗಿ ನಾಟಕ ಕಂಪ್ನಿ ಹಾಕಿದ್ವಿ, ಸ್ಟಾರ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮಳೆ, ಸ್ಟಾರ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸ್ಟಾರ್ಟ್ ಒಂದೂವರೆ ತಿಂಗಳವರೆಗೂ ಮಳೆ. ಅವತ್ತು ಮಳೆ ನಿಂತಿದೆ, ನಾಟಕ ಆಡಬೇಕು, ಯಾರೋ ನಮ್ಮವರು ಬಿಡ್ತಿರ್ಕೊಂಡು ಭೂಮಿಯಲ್ಲಿ ಅವ್ರನ್ನ ಸತ್ತಿರೋದನ್ನ ಬದಿಗಿಟ್ಟು ಅವತ್ತು ನಾಟಕ ಆಡಲಿಲ್ಲ ಅಂದರೆ ನಾವೆಲ್ಲ ಉಪವಾಸ ಬೀಳ್ತೀವಿ ಅನ್ನೋ ಉದ್ದೇಶದಿಂದ ಆ ಸತ್ತಿರುವಂಥ ಶವನ ಬದಿಗಿಟ್ಟು ನಾಟಕ ಆಡಿರುವಂಥ ಪ್ರಸಂಗ ಕೂಡ ನನ್ನ ಜೀವನದಲ್ಲಿ ನಡೆದಿದೆ. ಬಹಳಷ್ಟು ಪ್ರಸಂಗಗಳಂಥವು ಬಂದಿವೆ. ಅಲ್ಲಿಂದ ಕಿತ್ಕೊಂಡು ಹೋಗ್ಬೇಕಾದ್ರೆ ಅವಾಗೆಲ್ಲ ಇನ್ನೂ ನಾವು ಸಣ್ಣವರಿರುವಾಗ ಈ ಲಾರಿ ಗೀರಿಗಳ ವ್ಯವಸ್ಥೆ ಇರಲಿಲ್ಲ. ಎತ್ತಿನ ಬಂಡಿ ಕೊಡಬೇಕು, ಎತ್ತಿನ ಬಂಡಿ ಊರವ್ರು ಕೊಟ್ಟರೆ ಅದರಲ್ಲಿ ಕ್ಲೋಸ್ ಮಾಡ್ಕೊಳ್ಬೇಕು. ಒಂದೊಂದು ಸಲ ಏನಾಯಿತು, ಸೋಮವಾರ ನಾವು ಕ್ಲೋಸ್ ಮಾಡೋದ್ರಿಂದ ಎತ್ತುಗಳು ಕೂಡ ಇದ್ದಾಗ ನಾವು ಗಂಡ ಹೆಂಡತಿ ಬರೀ ಬಂಡಿಲಿ ಸಾಮಾನು ಹೇರ್ಕೊಂಡು ನಾವು ಕೂಡ ಜಗ್ಗಿದ ಪ್ರಸಂಗ, ಎತ್ತು ಬಂಡಿ ಜಕ್ಕೊಂಡು ಹೋಗಿರೋಂಥ ಪ್ರಸಂಗ ನಮ್ಮ ಜೀವನದಲ್ಲಿ ನಡೆದಿದೆ. ಹೆಜ್ಜೆ ಕಟ್ಟಿದವರು ಎಲ್ಲರೂ ಲಜ್ಜೆ ಬಿಟ್ಟಿರೋದಿಲ್ಲ, ಹಾಗೆ ಲಜ್ಜೆ ಬಿಟ್ಟಿರೋರು ನಿಜವಾದ ಕಲಾವಿದರೇ ಅಲ್ಲ. ಚಪ್ಪಲಿನಿಂದ ಹೊಡಿಸಿಕೊಂಡು ಚಪಾತಿ ಸಕ್ಕರೆ ತಿನ್ನುವ ಕಲಾವಿದರಾಗಬಾರದು, ಸ್ವಾಭಿಮಾನವುಳ್ಳ ಕಲಾವಿದರಾಗಿರಬೇಕು ಅಂದಾಗ ಈ ಜನ ನಮ್ಮನ್ನು ಕಲಾದೇವಿ ಆರಾಧಕರು ಅರ್ಚಕರು ಅನ್ನೋ ಭಾವನೆ ಯಾಕೆ ಮಾಡೋದಿಲ್ಲ ಅನ್ನೋ ಮಾತನ್ನು ನಾನು ಜನರಿಗೆ ತಿಳಿಸೋಕೆ ಇಷ್ಟಪಟ್ಟಿದ್ದೀನಿ. ಹಾಗೆ ನಾವು ಉಳ್ಕೊಂಡ್ರೆ ನಮಗೆ ಗೌರವ ಇದೆ. ಒಳ್ಳೊಳ್ಳೆ ನಾಟಕಗಳನ್ನು ನಾನು ಡೈರೆಕ್ಷನ್ ಮಾಡಿ ನಾನೇ ಸ್ವಹ ನಿರ್ದೇಶನಕ್ಕೆ ನಿಂತ್ಕೊಂಡು ಮ್ಯೂಸಿಕ್ ಕಂಪೋಸ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಒಬ್ಬ ವಿಲನ್ಗೇನು ಮ್ಯೂಸಿಕ್ ಬೇಕು, ಒಬ್ಬ ಹೀರೋನಿಗೇನು ಮ್ಯೂಸಿಕ್ ಬೇಕು, ಮತ್ತು ರಂಗಭೂಮಿಗೆ ಈಗಾಗಲೇ ನಾನು ನನ್ನ ಕೈಲಾದ ಮಟ್ಟಿಗೆ ಶ್ರೀಮಂತಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದೊಂದು ನಾಟಕದಲ್ಲಿ ಹೀರೋನಿಗೊಂದು ಕಾರು, ವಿಲನ್ಗೊಂದು ಕಾರು, ಹೀರೋನ ಅಪ್ಪನಿಗೊಂದು ಕಾರು, ಪಿ ಎಸ್ ಐ ಬುಲೆಟ್ ಹೀಗೆ ಜೀಪ್ ಗೀಪಿಲ್ಲ, ರಂಗಭೂಮಿಗೆ ತರೋ ಪ್ರಯತ್ನನೇ ಮಾಡಿದ್ದೀನಿ. ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ, ಬುಕ್ಕಿಂಗಲ್ಲಿ ಹೋಗಿ ಹೇ ಕೊಡೋ ದುಡ್ಡು ಅಂತ ಒಂದು 5,000 ತೊಗೊಂಡು ಹೋಗ್ಬಿಟ್ರು, ನಮ್ಗೆ ಬೇಜಾರಾಗ್ಬಿಡ್ತು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಿ, ಬುಕ್ಕಿಂಗಲ್ಲಿ ಅವ್ರು ರ್ಯಾಬ್ರಿ ಥರ ದುಡ್ಡು ತೊಗೊಂಡು ಮಾಡ್ಕೊಂಡು ಹೋಗ್ಬೋದು. ಹಂಗಂತೆ ನಾನು ಕಂಪ್ಲೇಂಟ್ ಮಾಡಿದೆ. ಆವಾಗಲೇ ಬಸವರಾಜ್ ಸರ್ ಅಂತ ನಮ್ಮ ಒಳ್ಳೆ ಸಾಹಿತಿಗಳ ಅಳಿ ಅವರು, ಅವ್ರು ಬಂದು ನಮ್ಮನ್ನೆಲ್ಲ ನಿಜವಾಗಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನು ಬಹಳ ಗೌರವಿಸಿ ಅವ್ರನ್ನೆಲ್ಲ ಮಟ್ಟ ಹಾಕಿ ನೀವು ಈ ಥರ ಮಾಡಿದರೆ ನಾಟಕ ಏನೇ ತೊಂದರೆ ಬಂದರೂ ಕೂಡ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೆದರಿಕೆ ಹಾಕಿ ಅವತ್ತೇ ಲಾಸ್ಟ್ ನಾನು ಇಟ್ಕೊಂಡು ಆ ಕ್ಯಾಂಪ್ ಮಾಡಿರೋದು. ಇವತ್ತಿಗೂ ಹೋಗಕ್ಕೆ ಇಷ್ಟಪಡ್ತಲ್ಲ. ಒಳ್ಳೆ ಜಾತ್ರೆ ಅದು, ಜೀವನದಲ್ಲಿ ಅವಮಾನ ಮೊದಲೇದು.
ಎರಡನೇದು ಬಹುಮಾನ, ಮೂರನೇದು ಸನ್ಮಾನ. ಆಗಬಾರ್ದು ಅವಮಾನಗಳು ಆಗಿದೆ, ನನಗೆ ತಡಿಲಾರದಷ್ಟು ಸನ್ಮಾನಗಳು ಆಗಿವೆ, ಬಹುಮಾನಗಳು ಸಿಕ್ಕಿವೆ. ಅದು ಮಾತ್ರ ಸತ್ಯ. ವೃತ್ತಿ ರಂಗಭೂಮಿ ಜೀವನಕ್ಕೆ ಬಂದಮೇಲೆ ನಾನು ಈಗಿನ ಕಲಿಯುಗದಲ್ಲಿ ಈ ಬಂಗಾರನ ಯಾರು ಹೈರ್ ಮಾಡಿದಾರಲ್ಲ ಗೊತ್ತಿಲ್ಲ, ನನಗೊಂದು 10-12 ತಲೀವಿ ಬಂಗಾರ ರಂಗಭೂಮಿಲಿ ನನಗೆ ಗಿಫ್ಟಾಗಿ ಸಿಕ್ಕಿರೋದು. ಮತ್ತು ಬೆಳ್ಳಿ ತಟ್ಟೆಗಳು, ಬೆಳ್ಳಿ ಕಿರೀಟ, ಬೆಳ್ಳಿ ಖಡ್ಗ ಎಲ್ಲವನ್ನೂ ರಂಗಭೂಮಿಯಲ್ಲಿ ನಾನು ಗಿಫ್ಟಾಗಿ ಪಡ್ಕೊಂಡಿದ್ದೀನಿ. ಈಗ ನಾಟಕ ಮೇಲೆ ಬಂದಮೇಲೂ ಅಷ್ಟೇ, ನಾವು ಈಗ ಪ್ರಚಾರ ಕಾರಲ್ಲಿ ಹೋಗ್ತೀವಿ, ಆವಾಗ ಆಗಿರಲಿಲ್ಲ. ಒಂದು ಸೈಕಲ್ ಕೊಟ್ಬಿಟ್ಟು, ಒಂದು ಹಾರ್ನ್ ಕೊಟ್ಟು, ಹ್ಯಾಂಡ್ಬಿಲ್ ಕೊಟ್ಟು ಹಳ್ಳಿಗಳಿಗೆಲ್ಲ ಅಡ್ವರ್ಟೈಸ್ ಮಾಡಬೇಕು. ಯಾವ ಹಳ್ಳಿಗೆ ಹೋಗಿದ್ದೀವಿ ಆ ಊರು ಹಿರಿಯರ ಚೇರ್ಮನ್ರು ಒಂದು ಪೇಪರಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಂಡು ಬರ್ಬೇಕಾಗಿತ್ತು. ಹೊಡೆದು 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 ಒಂದು ಸತಿ ಏನಾಗ್ಬಿಟ್ಟಿತ್ತು ಅಂತಂದರೆ ಸೈಕಲ್ ಮೇಲೆ ಕೂರಕ್ಕೆ ಬರ್ದಂಗೆ ಕೂರಾಗ್ಬಿಟ್ಟಿತ್ತು, ಕೂರಾಗ್ಬಿಟ್ಟಿತ್ತು. ಅಂಥ ಪ್ರಸಂಗದಾಗ ಒಂದಿಷ್ಟು ಹೆಂಡ್ಬಿಲ್ ಏನು ಮಾಡಿಬಿಟ್ಟೆ, ಒಂದು ಬ್ರಿಡ್ಜ್ ಕೆಳಗಡೆ ಇಟ್ಟು ಅಲ್ಲೇ ಮುಳ್ಕೊಂಡು ಬರೋವಾಗ ಅಲ್ಲೇ ವಾಪಸ್ ಬಂದ್ವಿ. ಯಾರೋ ಒಬ್ಬ ಆ ಹೆಂಡ್ಬಿಲ್ ತಂದು ಮಾಲೀಕರ ಹತ್ರ ಕೊಟ್ಟು, ನೋಡಿ ನಿಮ್ಮ ಹೆಂಡ್ಬಿಲ್ ಹಿಂಗೆ ಬ್ರಿಡ್ಜ್ ಕೆಳಗಿತ್ತು ಅಂದಾಗ ಆ ಮಾಲೀಕ ಕರೆದು ನಮ್ಮನ್ನು ಹೊಡೆದ ಪ್ರಸಂಗಗಳು ಇದ್ದಾವೆ. ಚಾಟಿಂದ ಬಾರಿಸಿದ ಪ್ರಸಂಗಗಳು ಇದ್ದಾವೆ. ಬೇಕಾದಷ್ಟು ಅನುಭವ ಈ ರಂಗಭೂಮಿಯಲ್ಲಿ ಆಗಿದೆ, ನೋವು ಬೇಕಾದಷ್ಟು ಆಗಿದೆ, ನಾನು ಸಂತೋಷನೂ ಅಷ್ಟೇ. ಆರಂಗಂತಾಯಿನ ಮುಗಿಸ್ಕೊಂಡಿದ್ದಾರೆ. ಇಲ್ಲಿ ಕ್ಯಾಂಪು ಮುತ್ತೈದಿನಿ ಮುತ್ತಂಗಿ ಕರ್ನಾಟಕ ಮೇನ್ ಹೀರೋಯಿನ್ ಕ್ಯಾರೆಕ್ಟ್ರು ಬರಲಿಲ್ಲ. ಒಬ್ಬ ಆರ್ಟಿಸ್ಟ್ನ ಹೆಂಡತಿ ಅಂಥ ಪರಿ ಒಂದು ದೊಡ್ಡ ಕಲಾವಿದೆ ಎಲ್ಲ, ಆದರೂ ಪಾತ್ರ ಮಾಡಿಸಿದೆ. ಪಾತ್ರ ಅವತ್ತು ನಾಟಕ ನೋಡ್ಕೊಂಡೋಯ್ತು. ನಾಟಕ ನಡೆದಾಗ ಸ್ವಾಭಾವಿಕವಾಗಿ ಕಿರಣ ಅವಳನ್ನ ಅವನ ನಮ್ಮನ್ನು ಅವತ್ತು ಕಾಪಾಡಿದಾಳೆ, ಅವತ್ತು ನಡೆಸಿದಾಳೆ ಅನ್ನೋ ಉದ್ದೇಶಕ್ಕೆ ನಾನು ಚೆನ್ನಾಗಿ ಮಾಡಿದೆಮ್ಮ ಅಂತ ಹೇಳಿಬಿಟ್ರೆ, ಮುಂದೆ ಯಾವುದೋ ಒಂದು ಪ್ರಸಂಗದಾಗ ಆ ಅಮ್ಮ ನಾನು ಚೆನ್ನಾಗಿ ಮಾಡಿರೋ ಕ್ಯಾರೆಕ್ಟ್ರಿಗೆ ನಂಗೆ ದ್ರೋಹ ಮಾಡಿದ್ರು ಅಂತ ಹೇಳ್ಕೊಂಡವರು ಪತ್ರಿಕೆಯಲ್ಲಿ, ಪೇಪರಲ್ಲಿ, ಪುಸ್ತಕದಲ್ಲಿ ಹೇಳ್ಕೊಂಡವರು ಇದ್ದಾರೆ. ಏನು ಈ ರಂಗಭೂಮಿಯಲ್ಲಿ ನೋಡಿ ಸರ್, ಹೆಚ್ಚು ಇಲ್ಲಿ ಏನಿದೆ ಅಂದರೆ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಸಣ್ಣವನಿರುವಾಗ ಮೈಸೂರು ಮಲ್ಲಿಗೆ ಅನ್ನೋ ಪುಸ್ತಕದಲ್ಲಿ ಓದಿದ್ದೆ. ರಾಜಕೀಯ ರಂಗಕ್ಕೆ ಎಂಟ್ರೆನ್ಸ್ ಆಗೋಕ್ಕಿಂತ ಮೊದಲು ನಾಟಕ ರಂಗಕ್ಕೆ ಎಂಟ್ರೆನ್ಸ್ ಆಗಬೇಕಂತ ಅಂಥದ್ದೊಂದು ದೊಡ್ಡ ರಾಜಕೀಯ ರಂಗಭೂಮಿಯಲ್ಲಿದೆ. ಗೊಡಚಿ ಜಾತ್ರೆಯಲ್ಲಿ ನಾವು ನಾಟಕ ಆಡ್ತಿರ್ಬೇಕಾದ್ರೆ ಯಾರೋ MLA ಕಡೆಯವರಂತ ಬಂದು ಇವರೆಲ್ಲಾರು ಹುಡುಗಿಯರು ಸಿಗ್ತಾರ ಅಂತ ನನ್ನ ಡೈರೆಕ್ಟ್ ಕೇಳಿದಾಗ ನನ್ನ ಮನಸ್ಸಿಗೆ ಏನಾಗಿರ್ಬೋದು ಸರ್ ಹೇಳಕ್ಕೆ, ನನಗೂ ಬೇಜಾರಾಗಲಿ, ಸಿಟ್ಟು ಬಂದ್ಬಿಡ್ತು. ಹಾಗೆ ನೋಡಪ್ಪ, ನಂದು ಇದು ಥಿಯೇಟ್ರ್ ಇದೆ, ಒಂದು ಕಾರ್ ಇದೆ, ಇಷ್ಟು ಸಾಮಗ್ರಿಗಳದಾವ, ನಿಮ್ಮಲ್ಲಿ ಯಾರಾದರೂ ಅಕ್ಕಂಗಿರಿದ್ರೆ ಕಳಿಸ್ಕೊಡ್ತೀನಿ ಅಂತ ನಾನು ವಾಪಸ್ ಕಳ್ಬೇಡ. ಕೇಳಿದ ತಕ್ಷಣ ಜಗಳ ಹತ್ತಿ ನಾಟಕ ಅವರು ಜೀಪ್ ಜನ ತುಂಬಂದು ಒಡಿ ಬಡಿ ಮಾಡಿ ನಾವು ಹೊಡೆದು ಕೊನೆಗೆ ಎಲ್ಲಿಗೆ ಬಂತಪ್ಪ ಅಂದ್ರೆ, ಗೊಡಚಿ ಜನ ನಮ್ಮನ್ನು ಸಪೋರ್ಟ್ ಮಾಡಿ ನಾವು ಇರ್ತೀವಿ. ನಾನು ಅವತ್ತೇ ಥಿಯೇಟ್ರ್ ಕಿತ್ತು ಕಿತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮೂರು ಜನ ಎಲ್ಲ ಅವ್ರ ಏನು ಮಾಡ್ತಾರೆ, ನಾವು ಇರ್ತೀವಿ, ಗೊಡಚಿ ಜನ ನಿಂತ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ನಾಟಕ ಆಡಿಸಿದ್ರು. ಬಟ್ ನಮ್ಮನ್ನು ಸಪೋರ್ಟ್ ಮಾಡಿದ ಹುಡುಗರು ಸಾಲಿ ಕಲಿಯೋಕೆ ಹೋಗ್ಬೇಕು, ರಾಮದುರ್ಗಕ್ಕೆ ಹೋಗ್ಬೇಕು ಸರ್. ಅವನು ಒಂದು ವರ್ಷ ಎರಡು ವರ್ಷ ವಿದ್ಯಾಭ್ಯಾಸನೇ, ನಾನು ರಾಮದುರ್ಗಕ್ಕೆ ಹೋದ್ರೆ ಹೊಡಿತಾರೆ ಅವರು ಅಂತ ತಿಳ್ಕೊಂಡು ಅವನು ಒಂದು ವರ್ಷ ಎರಡು ವರ್ಷ ವಿದ್ಯಾಭ್ಯಾಸ ಹಾಳು ಮಾಡ್ಕೊಂಬಿಟ್ಟೆ ನಮಗೋಸ್ಕರ. ಮೈಲಾರ ಜಾತ್ರೆಯಲ್ಲಿ ಇವು ನಾಟಕ ನಡಿಬೇಕಾದ್ರೆ ಸೌಂಡ್ ಸಿಸ್ಟಮ್ ಎಲ್ಲ ಕಿತ್ತಾಕಿ ಜನರು ಕಂಟ್ರೋಲ್ ಆಗದಿದ್ದಕ್ಕೆ ಅವತ್ತೇ ರಂಗಭೂಮಿಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೆ ನಿಂತ್ಕೊಂಡು ಹತ್ಬಿಟ್ಟಿವಿ ನಾವು ನಾಟಕ ಕಂಪನಿ ಯಾಕಾರ ಮಾಡಿದೆವಪ್ಪ ದೇವರೇ ಅಂತ. ನಾಟಕ ಕಲ್ಲುಗಳು ಬೀಳ್ತವೆ, ಮಣ್ಣಿನ ಹೆಂಡತಿ ತೊಗೊಂಡು ಹೋಗ್ತಾ ಇದ್ದಾರೆ, ನಾಟಕ ಆಡೋದು ಕಂಟ್ರೋಲ್ ಆಗುತ್ತಾ ಇಲ್ಲ, ಸೌಂಡ್ ಸಿಸ್ಟಮ್ ಈಗ ಏನಾಗ್ತದೆ, ಕೆಲವೊಂದು ಪ್ರಸಂಗ ಹೆಂಗೆ ನಡೀತದೆ, ನಾಟಕ ನಮ್ಮ ಚೆನ್ನಾಗಿ ನೋಡ್ತಿದ್ರೆ ಚೆನ್ನಾಗಿ ನಡೀತಿದ್ರೆ ಅಲ್ಲಿ ನಡೀದೇ ಇರೋರು, ಆಮೇಲೆ ಆ ಜಾಗ ಆಗ್ತದೆ, ಆ ಕಲೆಕ್ಷನ್ ಆಗದೆ ಇರೋರು, ಆ ಒಂದಿಷ್ಟು ಜನರನ್ನ ರೆಡಿ ಮಾಡಿಕೊಂಡು ಇವ್ನು ನಾಟಕ ಆಡ್ದಂಗೆ ಮಾಡಬೇಕು, ಈ ಥರ ಎಲ್ಲ ಸಿಚುವೇಷನ್ಗಳು ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಒಂದು 23 ಜನನ ಕೂತು ನಾಟಕ ಹೆಂಗೆ ಆಡಿದೆ, ನಾಟಕ ಬಿಡಬೇಡಿ, ಗಲಾಟೆ ಮಾಡಿರಿ, ಹಿಂಗೆಲ್ಲ ಪ್ರಸಂಗಗಳು. ಆವಾಗ ಪ್ರೇಕ್ಷಕರೇ ಎದ್ದು ಅವ್ರ ಮೈ ಮೇಲೆ ಬಿದ್ದು ವಾಪಸ್ ನಮ್ಮ ನಾಟಕ ಆಡ್ಸಿದಂಥ ಪ್ರಸಂಗ ಕೂಡ ನಮ್ಮ ಜೀವನದಲ್ಲಿ ಬೇಕಾದಷ್ಟು ನಡೆದಿದೆ. ಕಲಿಯುಗದ ಕುಡುಕ ನಾಟಕ ಒಳ್ಳೆಯ ಅತ್ಯುತ್ತಮವಾದ ನಾಟಕ, ನಾನು ನನ್ನ ಸ್ವಂತ ನಾಟಕ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಆ ಪಾತ್ರದ ಅಷ್ಟೇ ಕುಡುಕ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಜಗತ್ತಿಗೆ, ಸಮಾಜಕ್ಕೆ, ದೇಶಕ್ಕೆ ಮೆಸೇಜ್ಗಳು, ಮಾತಿನ ಚಾಟಿಯೇಟುಗಳು, ಸರ್ಕಾರಕ್ಕೆ ಕೂಡ ಎಚ್ಚರಗೊಳಿಸುವಂಥ ಮಾತುಗಳು, ಆಮೇಲೆ ಜನಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಆ ಸಂಭಾಷಣೆ ಮೂಲಕ ಮಾಡಿದ್ದೀನಿ. ಒಂದು ಪ್ರಸಂಗ ಹೇಗೆ ಬರುತ್ತೆ ಅಂದರೆ, ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು ಎದ್ದೇಳು ಭಾರತೀಯ, ಎದ್ದುಬಿಟ್ರೆ ನನ್ನ ಮಕ್ಕಳು ತಿಪ್ಪಾಗ ನಾಯಿ ಕುಟ್ಟಿ ಎದ್ದಂಗೆ ಪುದು ಪುದು. ಇಂಥ ನನ್ನ ಮಕ್ಕಳು ಎದ್ದೇತಾರಂತ ಆ ಬುದ್ಧಿವಂತರಿಗೆ ಅವತ್ತು ಇನ್ಫಾರ್ಮೇಷನ್ ಬಂದಿತ್ತಂದ್ರೆ ಬಿದ್ದುಕೊಳ್ರು ನನ್ನ ಮಕ್ಕಳು ಅಂತ ಹೇಳಿಬಿಡ್ತಿದ್ರು. ನಾವೇನ್ರಿ ಕುಡುಕರು, ನಮ್ಮ ಪಾಡಿಗೆ ನಾವು ಕುಡಿದು ಗಟ್ಟರ ದಂಡಿಗೆ ಮುಕ್ಕೊಂಡ್ರು ಈ ಮಕ್ಕಳ ಮೆಸಲು ಹೊಯ್ಕೊಳ್ಳೋದು ಬಿಡೋದಲ್ಲ. ನೋಡು ಮಗ, ಸಖತ್ ಕುಡಿದು ಗಟ್ಟರ ದಂಡಿಗೆ ಮುಕ್ಕೊಂಡಂತಾರೆ. ನಾವು ಯಾಕೆ ಗಟ್ಟರ ದಂಡಿಗೆ ಮುಕ್ಕೊಂಡಿರ್ತೀವಿ, ಜಗತ್ತಿನ ಬಗ್ಗೆ ವಿಚಾರ ಮಾಡೋದಕ್ಕೆ ಗಟ್ಟರ ದಂಡಿಗೆ ಮುಕ್ಕೊಂಡಿರ್ತೀವಿ. ಇಂಥ ವೀರಪ್ಪನ ಬಗ್ಗೆ ಯಾವಾಗಲೇ, ಆಮೇಲೆ
ಆಮೇಲೆ ಇನ್ನೂ ಇತ್ತು ರಾಮ ಮಂದಿರ ಗಲಾಟೆ ಬಗೆಹರಿದಿರಲಿಲ್ಲ. ಆವಾಗಲೇ ಅಂಥದೊಂದು ನನ್ನ ಮೂಲಕ ನಾನು ಜನರಿಗೆ ಸಂದೇಶ ಮೆಸೇಜ್ ಮುಟ್ಸೋದಕ್ಕೆ ಪ್ರಯತ್ನಪಟ್ಟೆ. ರಾಮನು ನೀನೇ, ರಹೀಮನು ನೀನೇ, ರಾಮನು ನೀನೇ, ರಹೀಮನು ನೀನೇ, ಈ ಜಗದ ಒಡೆಯನೂ ನೀನೇ. ನಿನಗೆ ಆತಕೋ ಸ್ವಂತದ ಮನೆ, ನಿನ್ನ ಮನೆ ಎಂಬ ಮಚ್ಚಿದ ಒಡೆದರೂ ನೀ ಸಾಯಲಿಲ್ಲ. ಪುನಃ ಮಂದಿರ ಕಟ್ಟಿಸಿದರೂ ನಿನಗೆ ಮರುಹುಟ್ಟು ಇಲ್ಲ, ಯಾಕಂದರೆ ನೀನು ಅನಂತ, ಆದಿ, ಅಂತ್ಯ. ಇಂಥ ಸಂಭಾಷಣೆಗಳನ್ನು ಜನರಿಗೆ ಕೊಡೋದಕ್ಕೆ ಒಂದು ಸಲ ಹಾಗೆ ಆಗಿಬಿಡ್ತು. ನಾನು ಜಾತಿಯಿಂದ ಮುಸ್ಲಿಮಾನ ಅನ್ನೋ ದೃಷ್ಟಿಯಿಂದ ಕೆಲವೊಬ್ಬರು ಇವನು ದೇವ್ರಿಗೆ ಬೈತಾನೆ, ದೇವ್ರಿಗೆ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಇವನು ಮುಸ್ಲಿಮಾನರು ಅನ್ನೋ ದೃಷ್ಟಿಯಿಂದ ಕೆಲವೊಬ್ಬರು ಈ ನಮ್ಮ ಮೇಲೆ ಭಾಳ ಕತ್ತಿಗಳನ್ನು ಮಸ್ತರು, ಹಲ್ ಮಸ್ತರು. ಆದ್ರೆ ನಾನು ಹೇಳಿದೆ, ನಾವು ಕಲಾವಿದರು, ನಮ್ಗೆ ಜಾತಿ ಇಲ್ಲ. ನಾನು ನನ್ನ ಕೆಲಸ ಜನ ಜಾಗೃತಿಗೊಳಿಸೋದು, ಈ ಜನರಿಗೆ ನನ್ನ ಮೂಲಕ ಮೆಸೇಜ್ ಮುಟ್ಟಿಸೋದು, ಸಾಧ್ಯವಾದಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದು ನನ್ನ ಕೆಲಸ. ಇಂಥ ಪ್ರಸಂಗಗಳು ಬೇಕಾದಷ್ಟು ನಡೆದು. ನಮ್ಮೂರಲ್ಲೇ ತಾಳಿಕೋಟೆಯಲ್ಲಿ ಗಲಾಟೆಗಳು ನಡೆದು, ಭಾಳಷ್ಟು ದೊಡ್ಡ ಅನಾಹುತಗಳು ನಡೆದು, ಊರಿಗೆಲ್ಲ ಬೆಂಕಿ ಎತ್ತಿ ದೊಡ್ಡ ಪ್ರಸಂಗ ಆಯಿತು. ನಂತರ ಎರಡು ಸಮಾಜವರು ಕೂರಿಸಿ ತಿಳಿಸಿ ಹೇಳಿ ಅದನ್ನು ತಮ್ಮಣಿ ಮಾಡುವಂಥ ಪ್ರಸಂಗ ಕೂಡ ಬಂತು. ರಂಗಭೂಮಿ ಕೊಟ್ಟ ಕೊಡುಗೆ ಅಪಾರವಾದದ್ದು. ಹಾಗಾಗಿ ನಾವು ಕೂಡ ಇವತ್ತು ನನಗೆ ಸಿನಿಮಾರಂಗದಲ್ಲಿ ಎಷ್ಟೊಂದು ಹೆಸರು ಬಂದಿದೆ ಅಂದರೂ ಕೂಡ ರಂಗಭೂಮಿನ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಬಾದಾಮಿ ಬನಶಂಕರ ಜಾತ್ರೆ ಮಾಡೋದಕ್ಕೋಸ್ಕರ ನಾನು ಮೂರು ಸಿನಿಮಾಗಳನ್ನು ಬಿಟ್ಟಿದ್ದೀನಿ. ಬೇಡ, ನನಗೆ ರಂಗಭೂಮಿ ಮೂಲ ಅದು, ಅದು ಬೇಕು, ಅಲ್ಲಿ ಜನರು ಬೇಕು ಅನ್ನೋ ಉದ್ದೇಶದಿಂದ ನಾನು ಎರಡು ಮೂರು ಸಿನಿಮಾಗಳನ್ನು ಬಿಟ್ಟಿದ್ದೀನಿ. ಈಗ ಮೈಲಾರ ಜಾತ್ರೆಗೆ ನಮ್ಮ ಸಂಸ್ಥೆ ಬರ್ತಾ ಇದೆ, ಒಳ್ಳೊಳ್ಳೆ ನಾಟಕಗಳನ್ನು ಕೊಡ್ತೀವಿ, ನಾಟಕಗಳನ್ನು ಆಡ್ತೀವಿ. ಜನ ಎಲ್ಲಿವರೆಗೂ ನಮ್ಮನ್ನು ಪ್ರೀತಿಸ್ತಾರೋ ಅಲ್ಲಿವರೆಗೂ ನಾನು ರಂಗಭೂಮಿಯಲ್ಲಿ ಉಳಿದಕ್ಕೆ ಇಷ್ಟಪಡ್ತೀನಿ ಅಂತ ನಿಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.